ಇಲ್ಲ ಸುಮ್ಮನೆ ಫಸ್ಟು ನಮಸ್ಕಾರ ಹೇಳ್ಬಿಡ್ತೀನಿ, ಹಂಗೆ ಕೂತ್ಕೋತೀನಿ. ನೀವು ಲಿರಿಕಲ್ ವಿಡಿಯೋ ನೋಡಿದ್ರಿ, ಅದು ಒಂದು ಪ್ರೊಮೋಷ್ನಲ್ ಸಾಂಗು, ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ. ಇದು ಆ್ಯಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ಥರ ಸ್ಟಾರ್ಟ್ ಆಗಬೇಕಾಗಿತ್ತು, ಐ ಮೀನ್ ಹಂಗೆ ಶುರುವಾಗಿತ್ತು. ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು, ಸುಮ್ಮನೆ ಈ ಥರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು. ಆ್ಯಂಡ್ ಸ್ಕ್ರಿಪ್ಟು ಫಸ್ಟ್ ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಥರ ಮಾಡಬೇಕು ಅಂತ ಅಂದ್ಕೊಳ್ ಅನಿಸುತ್ತೆ. ಹಾಂ ಸೊ ಹೇಗೆ ಅಂತ ವಿ ಜಸ್ಟ್ ಆಟ್ ಫಾರ್ ಅ ಕಾನ್ವರ್ಸೇಷನ್. ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತೊಗೊಂಡಾಗ, ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟರು, ಅದು ಪ್ರೊಟಾಗನಿಸ್ಟ್. ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲ್ಲನ್ನು ಆ ಥರ ಏನೂ ಇಲ್ಲ, ಇಟ್ ಈಸ್ ಆಲ್ ಕ್ಯಾರೆಕ್ಟರ್ಸ್. ಆ್ಯಂಡ್ ತುಂಬ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಇದು ಬಂದು ಒಂದು ಆಫ್ ಬೀಟ್ ಸಿನಿಮಾ ಥರ, ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿದೆ ನಾವು ಸಿನಿಮಾಕ್ಕೆ. ಐ ಟಿ ಕಂಪ್ನಿಲಿ ನಡೆಯುವಂಥ ಒಬ್ಬ ಹುಡುಗನ ಜರ್ನಿ, ಆ ಜರ್ನಿ ಎಷ್ಟು ರಿಯಲಾಗಿ ಆಗುತ್ತೋ, ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು, ಆ ಎಮೋಷ್ನಲ್ ವೇರಿಯೇಷನ್ಸ್ ಇರ್ಬೋದು. ಆ್ಯಂಡ್ ಅಲ್ಲಿ ಐ ಟಿ ಫೀಲ್ಡಲ್ಲಿ ಅವ್ನ ಮ್ಯಾನೇಜರ್ ಜೊತೆ ಅಥವಾ ಕೋವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್, ಪ್ರತಿಯೊಂದು ತುಂಬ ರಿಯಲಿಸ್ಟಿಕ್ಕು. ಯಾಕಂದರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು, ಇದು ಸ್ಕ್ರಿಪ್ಟ್ ಬರೆದಿರೋದು ಅವರೇ, ಡೈರೆಕ್ಟರ್ ಅವರೇ, ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ ಡಿ ಒ ಪಿ, ಅವರು ಕೂಡ ಐ ಟಿ ಅವರೇ. ಸೊ ಫುಲ್ಲು ಐ ಟಿ ಟೀಮೇ ಇದೆ. ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ, ರಿಯಲ್ ಇನ್ಸಿಡೆಂಟ್ಸ್ನ ತೊಗೊಂಡು ಸಿನಿಮಾ ಮಾಡಿದ್ರು, ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ, ಅದು ರೀಚ್ ನೀವೆಲ್ಲ ಕೇಳ್ಬೋದು. ಸೊ ಇದು ಒಂದು ಬೇಸಿಕ್ ಒಂದು ಏನು ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು, ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದು. ಬಟ್ ನನ್ನ ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ, ಸಿನ್ಸ್ ನಾನೇ ಸೀನಿಯರು ಈ ಟೀಮ್ಗೆ, ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟೆ. ಸೊ ನೀವು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟರಿಂದ. ಮಾಡಿ